ಸಿನಿಮಾವನ್ನ ಬೇರೆ ಭಾಷೆಗಳಲ್ಲೂ ಬಿಡುಗಡೆ ಮಾಡಲು ಉದ್ದೇಶಿಸಿರುವ ಚಿತ್ರತಂಡ ಅದಕ್ಕಾಗಿ ತಯಾರಿ ನಡೆಸಿದೆ. ಇದೀಗ ಧ್ರುವ ಸರ್ಜಾ ತಮ್ಮ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹಾಕಿಕೊಂಡ ಫೋಟೋವೊಂದು ಎಲ್ಲರ ಗಮನ ಸೆಳೀತಾ ಇದೆ. ಪೊಗರು ಸಿನಿಮಾ ವಿಚಾರವಾಗಿ ಅರ್ಜುನ್ ಸರ್ಜಾ ಜೊತೆಗೆ ಚೆನ್ನೈಗೆ ವಿಮಾನದಲ್ಲಿ ತೆರಳಿರುವ ಫೋಟೋ ಪ್ರಕಟಿಸಿರುವ ಧ್ರುವ ಸರ್ಜಾ ಸದ್ಯದಲ್ಲೇ ಪೊಗರು ಬಗ್ಗೆ ಅಪ್ಡೇಟ್ ಕೊಡುವುದಾಗಿ ತಿಳಿಸಿದ್ದಾರೆ. ಹೀಗಾಗಿ ತಮಿಳಿನಲ್ಲೂ ಚಿತ್ರ ಬಿಡುಗಡೆ ಮಾಡುವ ವಿಚಾರಕ್ಕೆ ಅಳಿಯನಿಗೆ ಅರ್ಜುನ್ ಸರ್ಜಾ ಸಾಥ್ ನೀಡ್ತಾ ಇದ್ದಾರೆ ಎಂಬ ಸುದ್ದಿ ಹುಟ್ಟಿಕೊಂಡಿದೆ. ಸದ್ಯದಲ್ಲೇ ಇದರ ಬಗ್ಗೆ ಧ್ರುವ ಸ್ಪಷ್ಟನೆ ಕೊಡಲಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತಹ ರಾಬರ್ಟ್ ಚಿತ್ರ ಸದ್ಯದಲ್ಲೇ ತೆರೆ ಮೇಲೆ ಬಂದು ಸಿನಿ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದೆ. ಇಷ್ಟು ದಿನ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ನಟ ದರ್ಶನ್ ಇದೀಗ ಬಿಡುವು ಮಾಡಿಕೊಂಡು ಕನ್ನಡ ಚಿತ್ರರಂಗದ ಕೆಲ ನಟರೊಂದಿಗೆ ಎರಡು ದಿನದ ಮಟ್ಟಿಗೆ ಕೇರಳಕ್ಕೆ ಬೈಕ್ ನಲ್ಲಿ ಜಾಲಿ ರೈಡ್ ಹೋಗಿದ್ರು. ಇದೀಗ ದರ್ಶನ್ ಮತ್ತು ಫ್ರೆಂಡ್ಸ್ ವಾಪಸ್ ಆಗಿದ್ದಾರೆ. ದರ್ಶನ್ ಜೊತೆ ಚಿಕ್ಕಣ್ಣ, ಪ್ರಜ್ವಲ್ ದೇವರಾಜ್, ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ, ಯಶಸ್, ಪನ್ನಾಗಾಭರಣ ಸೇರಿದಂತೆ 15 ಅಧಿಕ ಜನರು ಬೈಕ್ ನಲ್ಲಿ ಟ್ರಿಪ್ ಹೋಗಿದ್ರು. ಈ ಮೊದಲು ಮಡಿಕೇರಿಗೆ ಹೋಗಿ ಬಂದಿದ್ದ ಈ ಬಳಗ ಈಗ ಕೇರಳದ ಸುಂದರ ತಾಣಗಳನ್ನ ನೋಡಿಕೊಂಡು ಬಂದಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ಕಲಾವಿದರು ಸಹ ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡುತ್ತಿದ್ದಾರೆ. ಕನ್ನಡದ ಸಾಕಷ್ಟು ಕಲಾವಿದರು ಬೇರೆ ಬೇರೆ ಭಾಷೆಯಲ್ಲಿ ಮಿಂಚ್ತಾ ಇದ್ದಾರೆ. ಈ ಸಾಲಿಗೆ ಈಗ ನಟ ನೀನಾಸಂ ಸತೀಶ್ ಸಹ ಸೇರ್ಪಡೆಗೊಂಡಿದ್ದಾರೆ. ನಟ ನೀನಾಸಂ ಸತೀಶ್ ತಮಿಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ವಿಚಾರ ಈಗಾಗಲೇ ಸದ್ದು ಮಾಡ್ತಾ ಇತ್ತು. ಆದರೆ ಹೆಚ್ಚಿನ ಮಾಹಿತಿ ಬಿಟ್ಟುಕೊಟ್ಟಿರಲಿಲ್ಲ. ಇದೀಗ ತಮಿಳು ಸಿನಿಮಾ ರಂಗದ ಎಂಟ್ರಿಗೆ ಸಮಯ ನಿಗದಿಯಾಗಿದೆ. ಸತೀಶ್ ನಟಿಸ್ತಾ ಇರುವ ಚಿತ್ರಕ್ಕೆ ಪಗೆ ಮನುಕು ಅರುಲ್ವಾ ಎಂದು ಶೀರ್ಷಿಕೆ ಇಡಲಾಗಿದ್ದು ಚಿತ್ರಕ್ಕೆ ಅನೀಶ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅಂದಹಾಗೆ ಸತೀಶ್ ಮುಂದಿನ ವರ್ಷ ಜನವರಿಯಿಂದ ತಮಿಳು ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ಸ್ಯಾಂಡಲ್ವುಡ್ ನ ಕೃಷ್ಣಿ ಅಂದ್ರೆ ಲವ್ ಮಾಕ್ಟೆಲ್ ಖ್ಯಾತಿಯ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ತಾರಾ ಜೋಡಿಯ ಮದುವೆ ಸದ್ಯದಲ್ಲೇ ಇರುವುದು ಸಿನಿ ಪ್ರಿಯರಿಗೆ ಗೊತ್ತೇ ಇರುವ ವಿಷಯ. ಬಹುಕಾಲದಿಂದ ಪ್ರೀತಿಸ್ತಾ ಇರುವ ಈ ಜೋಡಿ 2021 ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನದಂದು ಹಸೆಮಣೆಗೆ ಏರಲಿದ್ದು ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದೆ. ವಿವಾಹ ದಿನ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಿಲನ ಗೆಳತಿಯರು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಅದ್ದೂರಿಯಾಗಿ ಬ್ಯಾಚುಲರ್ ಪಾರ್ಟಿ ನೀಡಿ ಖುಷಿ ಪಡಿಸಿದ್ದಾರೆ. ಬ್ಯಾಚುಲರ್ ಪಾರ್ಟಿಯಲ್ಲಿ ತಿಳಿ ಆಕಾಶ ನೀಲಿ ಬಣ್ಣದ ಗೌನ್ ಧರಿಸಿ ತಮ್ಮ ಗೆಳತಿಯರೊಂದಿಗೆ ರ್ಯಾಂಪ್ ವಾಕ್ ಮಾಡಿ ಮಿಂಚಿರುವ ಮಿಲನ ಫೋಟೋಗಳನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಸ್ಟಾರ್ಗಳ ಪೈಕಿ ಯಾರು ನಂಬರ್ 1, ಯಾರು ಎಲ್ಲರಿಗಿಂತ ಹೆಚ್ಚು ಜನಪ್ರಿಯರು, ಹೀಗೊಂದು ಸ್ಟಾರ್ ವಾರ್ ಅನ್ನ ಅವರ ಅಭಿಮಾನಿಗಳು ಶುರು ಮಾಡಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ನಟ ದರ್ಶನ್ ಅಭಿಮಾನಿಗಳು ಅವರ ಹೆಸರನ್ನ ಟ್ವಿಟರ್ನಲ್ಲಿ ಟ್ರೆಂಡ್ ಮಾಡಿಕೊಂಡ್ರು. ದರ್ಶನ್ ಟ್ವಿಟರ್ ಟ್ರೆಂಡ್ ನಂಬರ್ 1 ಸ್ಥಾನಕ್ಕೆ ಬರ್ತಾ ಇದ್ದಂತೆ ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್ ಅಭಿಮಾನಿಗಳು ತಾವೇನು ಕಮ್ಮಿ ಎಂಬಂತೆ ತಮ್ಮ ಸ್ಟಾರ್ ಹೆಸರನ್ನ ಟ್ವಿಟರ್ ಟ್ರೆಂಡ್ನಲ್ಲಿ ಲೀಡ್ ಆಗುವಂತೆ ನೋಡಿಕೊಂಡ್ರು. ಅಷ್ಟೇ ಅಲ್ಲ, ತಮ್ಮ ಸ್ಟಾರ್ ಹೆಸರು ಕಾರಣವಿಲ್ಲದೆ ಟ್ರೆಂಡಿಂಗ್ನಲ್ಲಿ ನಂಬರ್ 1 ಆಗ್ತಾ ಇದೆ. ಹೀಗಾಗಿ ನಮ್ಮ ಬಾಸೆ ಸ್ಯಾಂಡಲ್ವುಡ್ನ ಜನಪ್ರಿಯ ಸ್ಟಾರ್ ಎಂದು ಪೈಪೋಟಿ ನಡೆಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ರಿಲೀಸ್ ಯಾವಾಗ ಎಂಬ ಪ್ರಶ್ನೆ ಅಭಿಮಾನಿಗಳು ಎಲ್ಲೇ ಹೋದರೂ ಕೇಳ್ತಾ ಇರ್ತಾರೆ. ಇದರ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಸ್ಪಷ್ಟನೆ ನೀಡಿದ್ದಾರೆ. 50% ವೀಕ್ಷಕರ ಹಾಜರಾತಿ ಇರುವಾಗ ಚಿತ್ರಮಂದಿರದಲ್ಲಿ ಸಿನಿಮಾ ಹೇಗೆ ಬಿಡುಗಡೆ ಮಾಡುವುದು? ಚಿತ್ರಕ್ಕೆ ಸಾಕಷ್ಟು ಬಂಡವಾಳ ಹಾಕಲಾಗಿದೆ, ಹಾಗೆ ಸುಮ್ಮನೆ ಬಿಡುಗಡೆ ಮಾಡಿದ್ರೆ ನಿರ್ಮಾಪಕರಿಗೂ ಲಾಸ್ ಆಗಲ್ವಾ? ಸಿನಿಮಾದ ಟೀಸರ್, ಟ್ರೈಲರ್, ಹಾಡುಗಳ ಬಿಡುಗಡೆ ಬಗ್ಗೆ ಎಲ್ಲ ಬ್ಲೂ ಪ್ರಿಂಟ್ ಹಾಕಿಕೊಂಡಿದ್ದೀವಿ, ರಿಲೀಸ್ ಡೇಟ್ 1 ಕನ್ಫರ್ಮ್ ಆದ ಮೇಲೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ಅಂತ ತಿಳಿಸಿದ್ರು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಾಡಬೇಕಿದ್ದ ಪಾತ್ರ ಈಗ ರಾಣಾ ದಗ್ಗುಬಾಟಿ ಪಾಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಿಚ್ಚ ಪವನ್ ಕಲ್ಯಾಣ್ ಜೊತೆ ತೆರೆ ಹಂಚಿಕೊಳ್ಳಬೇಕಾಗಿತ್ತು. ಆದ್ರೀಗ ಸುದೀಪ್ ಬದಲಿಗೆ ರಾಣಾ ನಟಿಸ್ತಾ ಇದ್ದಾರೆ. ಮಲಯಾಳಂ ಸೂಪರ್ ಹಿಟ್ ಅಯ್ಯಪ್ಪನಂ ಕೋಶಿಯಂ ಚಿತ್ರ ತೆಲುಗಿಗೆ ರೀಮೇಕ್ ಆಗ್ತಾ ಇದೆ. ಈಗಾಗಲೇ ಚಿತ್ರದ ಮುಹೂರ್ತ ನೆರವೇರಿದ್ದು ಪವನ್ ಕಲ್ಯಾಣ್ ಮತ್ತು ರಾಣಾ ದಗ್ಗುಬಾಟಿ ನಟಿಸುವುದು ಅಧಿಕೃತವಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ತಮ್ಮ ತಮ್ಮ ಮನೆಗೆ ಹೋಗಲು ಸಹಾಯ ಮಾಡಿದ ಸೋನು ಸೂದ್ ಇಂದು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸೋನು ಹಲವಾರು ವರ್ಷಗಳಿಂದ ನೆಗೆಟಿವ್ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಇವರಿಗೆ ನೆಗೆಟಿವ್ ಪಾತ್ರ ಕೊಡಲು ನಿರ್ದೇಶಕರು ಹೆದರುತ್ತಿದ್ದಾರೆ. ಇತ್ತೀಚೆಗೆ ತೆಲುಗು ಚಿತ್ರವೊಂದರಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಿದ ಆಕ್ಷನ್ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು. ಆದ್ರೆ ತೆಲುಗು ಚಿತ್ರದ ಸ್ಟಾರ್ ನಟ ಮೆಗಾಸ್ಟಾರ್ ಚಿರಂಜೀವಿ ನನಗೆ ಹೊಡೆಯಲು ಹಿಂದೇಟು ಹಾಕಿದ್ರು. ಯಾಕೆ ಎಂದು ಕೇಳಿದಾಗ, ನೀವು ನಮಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದೀರಿ, ಒಂದು ಪಕ್ಷ ನಾನು ನಿಮಗೆ ಹೊಡೆದ್ರೆ ಜನರು ನಮಗೆ ಶಾಪ ಹಾಕ್ಬಿಡ್ತಾರೆ, ಯಾಕಂದ್ರೆ ನೀವೀಗ ಹೀರೋ ಆಗ್ಬಿಟ್ಟಿದ್ದೀರಿ ಎಂದು ಹೇಳಿದ್ರು. ಬಾಲಿವುಡ್ ಯುವ ನಟ ವರುಣ್ ಧವನ್ಗೆ ಕೆಲವು ದಿನಗಳ ಹಿಂದೆಯಷ್ಟೇ ಕೊರೋನಾ ಸೋಂಕು ತಗಲಿತ್ತು. ಇದೀಗ ಕೊರೋನಾದಿಂದ ಗುಣಮುಖರಾಗಿರುವ ವರುಣ್ ಧವನ್ ಕೊರೋನಾ ಅನುಭವ ಹಂಚಿಕೊಂಡಿದ್ದಾರೆ. ಕೊರೋನಾದಿಂದ ಗುಣಮುಖರಾಗಿರುವ ವರುಣ್ ಧವನ್ ಕೂಲಿ ನಂಬರ್ 1 ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಸಮಯದಲ್ಲಿ ಸಂದರ್ಶನವೊಂದರಲ್ಲಿ ಕೊರೋನಾ ಅನುಭವ ಹಂಚಿಕೊಂಡಿರುವ ವರುಣ್ ಧವನ್ ಅಮಿತಾಬ್ ಬಚ್ಚನ್ ಕಾಳಜಿ ಬಗ್ಗೆ ಕೊಂಡಾಡಿದ್ದಾರೆ.
ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅಭಿನಯದ ಚಿತ್ರ ಅಂತಿಮ್ನ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಸಲ್ಲು ಜೊತೆ ಅವರ ಬಾಮೈದ ಆಯುಷ್ ಶರ್ಮಾ ಕೂಡ ಲೀಡ್ ರೋಲ್ನಲ್ಲಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಆಯುಷ್ ಹಾಗೂ ಸಲ್ಲು ಕೈಕೈ ಮಿಲಾಯಿಸಿರುವ ಫಸ್ಟ್ ಲುಕ್ ಅನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸಲ್ಮಾನ್ ಶೇರ್ ಮಾಡಿದ್ದಾರೆ. ಅಂತಿಮ್ ಬಿಗಿನ್ಸ್ ಎಂದು ವಿಡಿಯೋಗೆ ಟೈಟಲ್ ನೀಡಿದ್ದಾರೆ.